ಹಿಂದಿನ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಆರ್ಟಿಕಲ್ ಥರ್ಟಿ ಟು ಮತ್ತು ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ಐದು ರಿಟ್ಗಳು ಇವೆ ಎಂದು ತಿಳಿದುಕೊಂಡಿದ್ದೀರಿ ಅದರಲ್ಲಿ ಒಂದಾದ ಎಸ್ ಕರ್ಪಸ್ ಬಗ್ಗೆ ಕೂಡ ತಿಳಿದುಕೊಂಡಿದ್ದೀರಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ರಿಟ್ ಆದ ಮ್ಯಾಂಡಿಮಸ್ ಬಗ್ಗೆ ತಿಳಿಯೋಣ ಬನ್ನಿ ಮ್ಯಾಂಡಿಮಸ್ ಎಂದರೆ ನಾವು ಆಜ್ಞಾಪಿಸುತ್ತೇವೆ ಎಂದರ್ಥ ಇಂಗ್ಲಿಷ್ನಲ್ಲೇ ವಿ ಕಮ್ಯಾಂಡ್ ಎಂದು ಹೇಳುತ್ತೇವೆ ಕಾನೂನು ಕರ್ತವ್ಯಗಳನ್ನು ನಿರ್ವಹಿಸಲು ಸಾರ್ವಜನಿಕ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡುವ ಅಧಿಕಾರದ ಶಕ್ತಿಯನ್ನು ನ್ಯಾಯಾಲಯಕ್ಕೆ ಈ ರಿಟ್ ನೀಡುತ್ತದೆ ಈ ರಿಟ್ನನ್ನು ನ್ಯಾಯಾಲಯವು ಸಾರ್ವಜನಿಕ ಅಧಿಕಾರಿ ಸಾರ್ವಜನಿಕ ನಿಗಮ ನ್ಯಾಯಮಂಡಳಿ ಕೆಲಮಟ್ಟದ ನ್ಯಾಯಾಲಯ ಅಥವಾ ಸರ್ಕಾರದ ವಿರುದ್ಧ ಹೊರಡಿಸಬಹುದು ಈ ರಿಟ್ನನ್ನು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆ ಅಧ್ಯಕ್ಷರು ಅಥವಾ ರಾಜ್ಯದ ರಾಜ್ಯಪಾಲರು ಅಥವಾ ಕಾರ್ಯನಿರತ ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧ ಹೊರಡಿಸಲಾಗುವುದಿಲ್ಲ ಕೆಲವು ವಿಶೇಷ ಸಂದರ್ಭದಲ್ಲಿ ಈ ರಿಟ್ ಅನ್ನು ಹೊರಡಿಸಲಾಗುವುದಿಲ್ಲ ಅವು ಯಾವು ಎಂದರೆ ಮೊದಲೇದಾಗಿ ಪ್ರಶ್ನೆಯಲ್ಲಿರುವ ಕರ್ತವ್ಯ ವೇಚನೆಯಿಂದ ಕೂಡಿದ್ದು ಮತ್ತು ಆ ಕರ್ತವ್ಯ ಕಡ್ಡಾಯವಾಗುವುದಿಲ್ಲ ಒಪ್ಪಂದ ಉಂಟಾಗುವ ಬಾಧ್ಯತೆಯನ್ನು ಜಾರಿಗೊಳಿಸಲು ಮ್ಯಾಂಡಿಮೆನ್ಸ್ ರಿಟ್ ಅನ್ನು ನೀಡಲಾಗುವುದಿಲ್ಲ ಕರ್ತವ್ಯದ ನಿರ್ವಹಣೆಯು ಸಂಪೂರ್ಣವಾಗಿ ಖಾಸಗಿ ಸ್ವಭಾವದ ಹಕ್ಕುಗಳನ್ನು ಒಳಗೊಂಡಿರುವಾಗ ಈ ರಿಟ್ ಉಪಯೋಗಿಸುವಂತಿಲ್ಲ ಸಾರ್ವಜನಿಕ ಕಾರ್ಯಗಳನ್ನು ನಿರ್ವಹಿಸುವಾಗ ಸಾರ್ವಜನಿಕ ಅಧಿಕಾರಿಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಇರಿಸಲು ಮ್ಯಾಂಡಿಮೆನ್ಸ್ ರಿಟ್ ಅನ್ನು ನೀಡಲಾಗುತ್ತದೆ ನ್ಯಾಯದ ವೈಫಲ್ಯದಿಂದ ಹೊರೊಮ್ಮುವ ಅಸ್ವಸ್ಥೆಯನ್ನು ತಡೆಗಟ್ಟುವುದು ಮತ್ತು ಕಾನೂನಿನಲ್ಲಿ ಯಾವುದೇ ನಿರ್ದಿಷ್ಟ ಪರಿಹಾರವನ್ನು ಹೊಂದಿರದ ಎಲ್ಲಾ ಸಂದರ್ಭದಲ್ಲಿ ಮ್ಯಾಂಡಮೆಂಟ್ ರಿಟ್ ಅನ್ನು ನೀಡಲಾಗುತ್ತದೆ ಸರ್ಕಾರ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಕಾನೂನು ಅಡಿಯಲ್ಲಿ ನಿರ್ವಹಿಸಲು ಕರ್ತವ್ಯ ಇಲ್ಲದಿದ್ದಾಗ ಈ ರಿಟ್ನನ್ನು ಹೊರಡಿಸಲಾಗುವುದಿಲ್ಲ ಅನ್ನು ರಿಟ್ನನ್ನು ರಿಟ್ ಅರ್ಜಿಯನ್ನು ಸಲ್ಲಿಸುವ ವ್ಯಕ್ತಿಯು ಉತ್ತಮ ನಂಬಿಕೆ ಇರುವ ಮತ್ತು ಸಾರ್ವಜನಿಕ ಪ್ರಾಧಿಕಾರದಿಂದ ಕರ್ತವ್ಯ ನಿರ್ವಹಣೆಯಲ್ಲಿ ಆಸಕ್ತಿ ಹೊಂದಿರಬೇಕು ಮ್ಯಾಂಡಿಮೆಸ್ ಬಯಸುವ ವ್ಯಕ್ತಿಗೆ ರಿಟ್ ಸಲ್ಲಿಸಲು ಕಾನೂನು ಬದ್ಧ ಹಕ್ಕು ಇರಬೇಕು ಈ ಒಂದು ಮ್ಯಾಂಡಿಮೆಸ್ ರಿಟ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು